ಸೊ ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಸೊ ನೀವು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ನೋಡ್ತಾ ಇರ್ಬೋದು. ಸೊ ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಬಟ್ ನಮ್ಮ ಕ್ಯಾರೆಕ್ಟರ್ ಅನ್ನೋದು ಮೇಲೆ ಕುತ್ಕೊಂಡು ಗಾಳಿಯಲ್ಲಿ ಡ್ರೈವ್ ಮಾಡ್ತಾ ಇದೆ. ಸೊ ಎಷ್ಟು ಚೆನ್ನಾಗಿರೋ ಗ್ಲಿಚ್ ನೋಡಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಗ್ಲಿಚ್ ಮಾತ್ರ. ಸೊ ಈ ಥರ ನೀವು ಕೂಡ ಪರ್ಫಾರ್ಮ್ ಮಾಡ್ಬೋದು ಈ ಟ್ರಿಕ್ಕನ್ನು. ಸೊ ಈ ಥರ ನಿಮ್ಮ ಕ್ಯಾರೆಕ್ಟರ್ ಕೂಡ ಗಾಳಿಯಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ಬೋದು. ಸೊ ಇದು ಹೆಂಗೆ ಪರ್ಫಾರ್ಮ್ ಮಾಡಬೇಕಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೊಂದು ಚಿಕ್ಕ ಗ್ಲಿಚ್ ಅಷ್ಟೇ. ಸೊ ತುಂಬ ಚೆನ್ನಾಗಿರುತ್ತೆ ಈ ಗ್ಲಿಚ್ ಮಾತ್ರ, ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಗ್ಲಿಚ್ಚಿಂದ ಎನ್ಮಿಸ್ನ ಒಂದು ಹಾಡಾಡ್ಕೊಬೋದು. ಅದು ಲಾಸ್ಟಲ್ಲಿ ಅಯ್ತೆ ಹೇಳ್ತೀನಿ, ಫಸ್ಟು ಈ ಟ್ರಿಕ್ ಹೆಂಗೆ ಪರ್ಫಾರ್ಮ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಸೊ ನಾವು ನೋಡಿ ಗಾಳಿಯಲ್ಲಿ ಅಯ್ತೆ ಇರ್ತೀವಿ. ಸೊ ಅವಾಗ ಎನ್ಮಿ ಕೂಡ ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಸೊ ಥರ ಹೇಗೆ ಮಾಡಬೇಕಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದ್ರೆ ಎಂಡ್ ಗಂಟ ನೋಡ್ತಾಯಿರಿ. ಆ್ಯಂಡ್ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಆ್ಯಂಡ್ ಕಾಮೆಂಟ್ ಮಾಡಬೇಕಂದ್ರೆ ಕಾಮೆಂಟ್ ಮಾಡಿ, ಪ್ಲಸ್ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡ್ತಾಯಿರಿ. ಸೊ ಆದಷ್ಟು ಅಷ್ಟು ಶೇರ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸೊ ಪ್ಲೀಸ್ ಪ್ಲೀಸ್. ಸೊ ಈ ಥರ ಪರ್ಫಾರ್ಮ್ ಮಾಡೋದು ಹೆಂಗಂತ ತಿಳ್ಸ್ಕೊಡ್ಬಿಡ್ತೀನಿ. ನಾವು ವಿಡಿಯೋನ ಶುರು ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್ ಈ ಟ್ರಿಕ್ ಪರ್ಫಾರ್ಮ್ ಮಾಡಬೇಕಂದ್ರೆ ನೀವು ಒಂದು ಪ್ಲೇಸ್ ಐತೆ ಹುಡ್ಕೊಬೇಕಾಗುತ್ತೆ. ಸೊ ಆ ಪ್ಲೇಸ್ ಬಂದುಬಿಟ್ಟು ಕಂಟೈನರ್ಸ್ ಇರೋ ಪ್ಲೇಸಸ್ಸು. ಸೊ ಕಂಟೈನರ್ಸು ನಮ್ಮ ವರಂಗಲ್ ಮ್ಯಾಪಲ್ಲಿ ಜಾಸ್ತಿನೇ ಇದ್ದಾವೆ. ಸೊ ನಾನು ಕೆಲವು ಪ್ಲೇಸಸ್ಸನ್ನು ಹೇಳ್ಬಿಡ್ತು ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ. ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಈಸ್ಟ್ ಪೋರ್ಟು, ಆ್ಯಂಡ್ ಇಲ್ಲಿ ನೀವು ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಈಸ್ಟ್ ಡಿಸ್ಟಿಕ್ ಅಂತ. ಸೊ ಥರ್ಡ್ ಪ್ಲೇಸ್ ಬಂದುಬಿಟ್ಟು, ಸೊ ನಮಗೆ ವಾಟರ್ ಸಿಟಿ ಆಯ್ತಲ್ಲ, ಸೊ ಸಿಲ್ಕ್ ಡೆಲ್ಟಾ ಅಥವಾ ಇರ್ತದೆ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಬಂದುಬಿಟ್ಟು, ಸೊ ಓಲ್ಡ್ ಬೇಸಿನ ಹತ್ರ ಕೂಡ ಇರ್ತವೆ. ಸೊ ಇನ್ನೂ ಜಾಸ್ತಿ ಇದ್ದಾವೆ. ಸೊ ನಾನು ಕೆಲವು ಪ್ಲೇಸಸ್ಸನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ನಿಮ್ಗೆ ಕೂಡ ಅಷ್ಟು ಈಸಿ ಆಗುತ್ತೆ. ಇವಾಗ ಟ್ರಿಕ್ ಹೆಂಗೆ ಪರ್ಫಾರ್ಮ್ ಮಾಡೋಣ ಅಂತ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ನಾನು ಈಸ್ಟ್ ಪೋರ್ಟ್ಗೆ ಐತೆ ಬಂದೆ, ಇಲ್ಲೇ ಅಷ್ಟು ಈಸಿ ಆಗುತ್ತೆ. ಸೊ ನೀವು ಅದನ್ನು ಒಂದು ವೆಹಿಕಲನ್ನು ಎತ್ಕೊಂಬರ್ರಿ. ಸೊ ಎರಡು ವೆಹಿಕಲಲ್ಲಿಂದ ನಾವು ಟ್ರಿಕ್ಕನ್ನು ಪರ್ಫಾರ್ಮ್ ಮಾಡ್ಬೋದು. ಒಂದು ಡಾಸಿಯ ಆ್ಯಂಡ್ ಇನ್ನೊಂದು ಯು ಎಸ್ ಎಡ್ಡು. ಸೊ ಇವಾಗ ನಾನು ಪಾರ್ಕ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಆಸ್ಟೀಸ್ ನೀವು ಕೂಡ ಈ ಥರ ಪಾರ್ಕನ್ನು ಮಾಡಿ. ಸೊ ಆ ಕಂಟೈನರ್ಗೆ ಅಟ್ಯಾಚ್ ಆಗಿ ಇರಬೇಕು. ಸೊ ಥರ ಪಾರ್ಕ್ ಮಾಡಿಬಿಟ್ಟು ಎಕ್ಸಿಟ್ ಬಟನ್ ಬಂದುಬಿಟ್ಟು, ಸೊ ಎಕ್ಸಿಟ್ ಮಾಡಿಕೊಂಡು, ಸೊ ಆ ವೆಹಿಕಲ್ ಆಯ್ತಲ್ಲ, ಸೊ ಅದ್ರ ಮೇಲಕ್ಕೆ ಹೋಗಬೇಕಾಗುತ್ತೆ ನೀವು. ಸೊ ಥರ ಈಸಿಯಾಗಿ ಈ ಥರ ಜಂಪನ್ನು ಹೊಡೆದು ಇದ್ರ ಮೇಲಕ್ಕೆ ಬರ್ತೇನೆ. ಆ್ಯಂಡ್ ಇದ್ರ ಮೇಲಕ್ಕೆ ಬಂದಮೇಲೆ ನೀವು ಇಲ್ಲಿ ಒಂದೇ ಟೈಮೆ ಎರಡು ಮೂರು ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆ ಬಟನ್ಸ್ ಬಂದುಬಿಟ್ಟು ಜಂಪು ಮತ್ತು ಪಂಚ್ ಬಟನ್ನು, ಆಮೇಲೆ ಡ್ರೈವ್ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಪಂಚ್ ಬಟನ್ ಜಂಪ್ ಬಟನ್ನು ಒಂದೇ ಟೈಮ್ ಕ್ಲಿಕ್ ಮಾಡಿ, ಆ್ಯಂಡ್ ಒಂದು ಸೆಕೆಂಡ್ ಟೂ ಸೆಕೆಂಡ್ಸ್ ಆದಮೇಲೆ ನೀವು ಡ್ರೈವ್ ಬಟನನ್ನು ಪ್ರೆಸ್ ಮಾಡಿದ್ರೆ ಏನು ಪರವಾಗಿಲ್ಲ. ಸೊ ಟ್ರಿಕ್ ಅನ್ನೋದು ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ನೀವು ಫಸ್ಟು ಜಂಪ್ ಬಟನ್ನು ಪಂಚ್ ಬಟನನ್ನು ಕ್ಲಿಕ್ ಮಾಡಿ, ಆಮೇಲೆ ಒಂದು ವಿತಿನ್ ಒನ್ ಸೆಕೆಂಡ್ ಆದಮೇಲೆ ಹಂಗೆ ಡ್ರೈವ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಬೂಮ್ ಫ್ರೆಂಡ್ಸ್, ಟ್ರಿಕ್ ಅನ್ನೋದು ಅಮೇಝಿಂಗ್ ಆಗಿ ವರ್ಕ್ ಆಯಿತು. ಸೊ ಎಷ್ಟು ಚೆನ್ನಾಗಿತ್ತಲ್ಲ. ಸೊ ತುಂಬ ಅಂದರೆ ತುಂಬ ಈಸಿಯಾಗೈತೆ ಮಾಡಿಬಿಡ್ಬೋದು. ಒನ್ ಟೂ ಟೈಮ್ ಟ್ರೈ ಮಾಡಿ. ಸೊ ಅವಾಗ ಒಂದೊಂದ್ಸಲ ವರ್ಕ್ ಆಗೋಲ್ಲ, ಸೊ ಮತ್ತೆ ಪಕ್ಕ ವರ್ಕ್ ಆಗುತ್ತೆ. ಸೊ ಸಿಂಪಲಾಗಿ ಈ ಥರ ನೀವು ಫ್ಲೈಯಿಂಗ್ ಗ್ಲಿಚನ್ನು ಯೂಸ್ ಮಾಡ್ಕೊಬೋದು. ಸೊ ಎಷ್ಟು ಚೆನ್ನಾಗಿತ್ತಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಬರೀ ಡ್ರೈವ್ ಆಪ್ಷನಿಂದ ಟ್ರಿಕ್ನ ಪರ್ಫಾರ್ಮ್ ಮಾಡಿದ್ರಲ್ಲ, ಸೊ ನಾವು ಗೆಟಿನ್ ಆಪ್ಷನಿಂದ ಕೂಡ ಟ್ರಿಕ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ಗೆಟಿನ್ ಆಪ್ಷನಿಂದ ನಾವು ಟ್ರಿಕ್ ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಗನ್ ಇರ್ತದೆ, ಆ್ಯಂಡ್ ನಾವು ಫ್ಲೈಯಿಂಗಲ್ಲಿ ಇರ್ತೀವಿ. ಆ್ಯಂಡ್ ಎನಿಮೀಸ್ನ ನೀವು ಈಸಿಯಾಗೈತೆ ಆಟ ಆಡಿಸ್ಕೊಬೋದು, ಹಂಗಿಂಗಲ್ಲ. ಸೊ ನೀವು ಕಿಲ್ ಕೂಡ ಮಾಡ್ಬೋದು. ಸೊ ನಿಮಗೆ ಒಂದು ನಿಮ್ಮ ಟೀಮೇಟ್ ಇದ್ದರೆ, ಸೊ ಅವ್ನು ಡ್ರೈವ್ ತಗೊತಾನೆ, ನೀವು ಈ ಟ್ರಿಕ್ನ ಪರ್ಫಾರ್ಮ್ ಮಾಡಿ ನೀವು ಫ್ಲೈಯಿಂಗಲ್ಲಿ ಇರ್ತಿರಲ್ಲ. ಸೊ ಅಂಥ ಟೈಮಲ್ಲಿ ನೀವು ಯಾವಾಗಾದರೂ ಸ್ಕ್ವಾಡ್ಗೆ ರಶ್ ಮಾಡಬೇಕಂದ್ರೆ, ಸೊ ಮೇಲೆ ಕ್ಯಾಂಪ್ ಆಗಿರ್ತಿರಲ್ಲ, ಸೊ ಅವಾಗ ನಿಮ್ಮ ಟೀಮೇಟ್ಸನ್ನು ಒಳಗಡೆ ಕರ್ಕೊಂಡು ಹೋಗಿ ಅಂತ ಕೇಳಿದ್ರೆ, ಸೊ ಅವಾಗ ನೀವು ಫ್ಲೈಯಿಂಗಲ್ಲಿ ಇರ್ತಿರಲ್ಲ, ಸೊ ನೀವು ಫುಲ್ಲು ಟಾಪ್ಗೆ ಹೊರಟೋಗ್ತೀರ. ಆ್ಯಂಡ್ ಟಾಪಲ್ಲಿ ಇರೋರೆಲ್ಲ ನೀವು ಈಸಿಯಾಗೈತೆ ಕಿಲ್ ಮಾಡ್ಬೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಸೊ ನಮ್ಮ ಟೀಮೇಟನ್ನು ಕರ್ಕೊಂಬಂದು ನಾನು ಕೂಡ ಗೆಟಿನ್ ಆಪ್ಷನಿಂದ ಒಂದ್ಸಲ ಟ್ರಿಕ್ ಪರ್ಫಾರ್ಮ್ ಮಾಡಿ ತೋರಿಸ್ಬಿಡ್ತು ನೋಡಿ, ನಿಮ್ಗೆ ಕೂಡ ಒಂದು ಐಡಿಯಾ ಬರುತ್ತೆ. ಸೊ ನಾನು ಇವಾಗ ನಾನು ಸಿಲ್ಕ್ ಡೆಲ್ಟಾ ಹತ್ರ ಟ್ರಿಕ್ನ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ. ಅವಾಗ ನಾವು ಈಸ್ಟ್ ಪೋರ್ಟಲ್ಲಿ ಇದ್ವಿ, ಅದು ಬಿಟ್ಬಿಡ್ರಿ. ಅವಾಗ ಯು ಎಸ್ ಐಡ್ ಎತ್ಕೊಂಡಿದ್ದೆ, ಇವಾಗ ಡಾರ್ಸಿ ಅಂತ ಟ್ರೈ ಮಾಡ್ತೀನಿ. ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತಲ್ಲ, ಸೊ ಎರಡು ವೆಹಿಕಲಲ್ಲಿ ವರ್ಕ್ ಆಗುತ್ತೆ ಅಂತ. ನಾನು ಇವಾಗ ಕಂಟೈನರ್ ಅಟ್ಯಾಚಲ್ಲಿ ನಿಲ್ಲಿಸ್ಬಿಟ್ಟೆ. ಆ್ಯಂಡ್ ಅದ್ರ ಮೇಲಕ್ಕೆ ಒಂದು ಜಂಪನ್ನು ಹೊಡೆದೆ. ಆ್ಯಂಡ್ ಇಲ್ಲಿ ಜಂಪ್ ಆದಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗಿದ್ದು ಜಂಪು ಪಂಜು ಆಮೇಲೆ ಗೆಟಿನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ, ಸೊ ನಮಗೆ ಟ್ರಿಕ್ ಅನ್ನೋದು ಈಸಿಯಾಗೈತೆ ವರ್ಕ್ ಆಗಿಬಿಡ್ತದೆ. ಸರ್ ವರ್ಕ್ ಆದಮೇಲೆ ನಿಮ್ಮ ಟೀಮೇಟ್ನ ಡ್ರೈವ್ ತೊಗೊಂಡು ಅಂತೇಳಿ, ಸೊ ಇನ್ನು ಅವನು ನಿಮ್ಮ ಟೀಮೇಟ್ಸನ್ನು ಓಡ್ತಾ ಇದ್ದರೆ ಮೂವ್ ಮಾಡಿದ್ರೆ, ಸೊ ಅವಾಗ ನೀವು ಮೇಲೆ ಇರ್ತೀರ. ಆ್ಯಂಡ್ ಮೇಲೆಯಿಂದ ಫುಲ್ಲು ಅಡ್ವಾಂಟೇಜ್ ಇರ್ತದೆ. ಯಾವಾಗಾದರೂ ಸ್ಕ್ವಾಡ್ ಹೌಸ್ ರಶ್ ಮಾಡಬೇಕಂದ್ರೆ, ಇಲ್ಲ ಯಾವಾಗಾದರೂ ಬಿಲ್ಡಿಂಗಲ್ಲಿ ಇರ್ತಾರೆ, ಸೊ ಅವಾಗ ಬಿಲ್ಡಿಂಗ್ ಹತ್ರಕ್ಕೆ ಹೋಗಿ ನಿಮ್ಮ ಟೀಮೇಟ್ಸನ್ನು ನಿಲ್ತೀರ, ನೀವು ಬಿಲ್ಡಿಂಗ್ ಒಳಗಡೆ ಇರ್ತೀರ. ಆ್ಯಂಡ್ ಅವಾಗ ನೀವು ಈಸಿಯಾಗಿದ್ದರೆ ಮೇಲೆ ಕ್ಯಾಂಪ್ ಹಾಕಿರೋರನ್ನೆಲ್ಲ ಫುಲ್ಲು ಹೊಡಿಬೋದು. ಸೊ ಅವ್ರನ್ನ ಕಿಲ್ ಕೂಡ ಮಾಡ್ಬೋದು, ನಾಕ್ ಮಾಡ್ಬೋದು.
ಸೊ ತುಂಬ ಚೆನ್ನಾಗಿರ್ತದೆ. ಸೊ ನೀವು ಗೆಟ್ ಇನ್ ಆಪ್ಷನಿಂದ ಟ್ರೈ ಮಾಡಿದ್ರೆ ಈ ಟ್ರಿಕ್ ಬಂದುಬಿಟ್ಟು ತುಂಬ ಚೆನ್ನಾಗಿರ್ತದೆ. ಅವಾಗ ನಿಮ್ಮ ಟೀಮ್ಮೇಟ್ ಇರಬೇಕು, ಸೊ ನಿಮ್ಮ ಟೀಮ್ಮೇಟ್ ಗೊತ್ತಿರೋರಿದ್ದೆ ಅವಾಗ ಅವ್ನು ಹೇಳಿದ್ರೆ ಸೊ ನೀವು ಅವನು ಹೆಂಗೆ ಬೇಕಾದರೂ ಹಂಗೆ ಓಡಿಸ್ತಾನೆ. ಅವಾಗ ನೀವು ಈಸಿಯಾಗಿ ಎಲ್ಲೆಲ್ಲಿ ಕ್ಯಾಂಪ್ ಹಾಕಿದಾರ ಅವರ ಎನ್ಮಿನನ್ನು ಓಡಿಬೋದು. ಸೊ ತುಂಬ ಚೆನ್ನಾಗಿರ್ತದೆ ಈ ಟ್ರಿಕ್ ಮಾತ್ರ. ಒಂದ್ಸಲ ನೀವು ಕೂಡ ಹೋಗ್ಬಿಟ್ಟು ಟ್ರೈಯನ್ನು ಮಾಡಿ. ಸೊ ಸ್ಕ್ವಾಡ್ ಹೌಸ್ ಮೇಲೆ ಎಲ್ಲಾದರೂ ಇರಲಿ, ನೀವು ಫುಲ್ಲು ಎನ್ಮಿಸ್ನ ಆಟ ಆಡ್ಕೊಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಈ ಟ್ರಿಕ್ ಬಂದುಬಿಟ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಈ ಟ್ರಿಕ್ ಬಂದುಬಿಟ್ಟು ಇಷ್ಟೇ. ಸೊ ಸಿಂಪಲ್ ಟ್ರಿಕ್ಕು. ಸೊ ನಿಮ್ಗೆ ಈ ಟ್ರಿಕ್ ಇಷ್ಟ ಆಗೈತೆ ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಆ್ಯಂಡ್ ಈ ಥರ ವೀಡಿಯೋಸ್ ಬಂದುಬಿಟ್ಟು ತುಂಬಾ ಬರ್ತಾಯಿರ್ತವೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಂಡ್ರೆ ಸೊ ನಾನು ಮಾಡೋ ಪ್ರತಿ ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮಗೆ ಪ್ರತಿಯೊಬ್ಬರಿಗೂ ಹಾರ್ಟ್ ಸಿಂಬಲನ್ನು ಕೊಡ್ತೀನಿ. ಸೊ ಎಲ್ಲರೂ ಕಾಮೆಂಟ್ ಮಾಡಿರಿ. ಸೊ ವಿಡಿಯೋ ನೋಡಿರೋರು ಅಷ್ಟು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಕೈಯಲ್ಲಿ ಕೂಡ. ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಹಂಗೆ ನಿಮ್ದು ಇರ್ತೀನಿ. ಅಷ್ಟೊತ್ತಿಗೂ ಟೇಕ್ ಕೇರ್, ಬೈ, ಆ್ಯಂಡ್ ಸಿ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.